ಕನ್ನಡ ಚಿತ್ರರಂಗಕ್ಕೆ ಸುವರ್ಣ ಕಾಲ ಈಗ ನೋಡಿ ಸೀಮಿತ ಮಾರುಕಟ್ಟೆ ಕನ್ನಡ ಚಿತ್ರರಂಗ ಅಂತ ಹೇಳ್ತಾ ಇದ್ದವರ ಬಾಯಿ ಮುಚ್ಚೋದಕ್ಕೆ ಕನ್ನಡ ಚಿತ್ರಗಳು ಬೇರೆ ರಾಜ್ಯಗಳಲ್ಲೂ ಪ್ರದರ್ಶನ ಆಗ್ತಾ ಇದೆ ಪ್ಯಾರ್ ಇಂಡಿಯಾ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ವಿದೇಶಗಳಲ್ಲೂ ಪ್ರದರ್ಶನ ಆಗ್ತಾ ಇದೆ ಉತ್ತಮ ಚಿತ್ರಗಳು ಬರ್ತಾ ಇದಾವೆ ತಂತ್ರಜ್ಞಾನ ಮತ್ತು ಚಿತ್ರಕಥೆಯನ್ನ ಜನ ಇಷ್ಟಪಡ್ತಾ ಇದ್ದಾರೆ ಈ ಲೆವೆಲ್ಗೆ ಕನ್ನಡ ಚಿತ್ರಗಳು ರೀಚ್ ಆಗ್ತಾ ಇರುವಂತ ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟ ಪೋಷಕ ಪಟ್ಟದ ಮೇಲಿಂದ ಬಂದು ಹಾಸ್ಯ ನಟನಾಗಿ ತರಲೇ ನನ್ನ ಮಗ ಚಿತ್ರದ ಮೂಲಕ ನಾಯಕ ನಟನಾಗಿ ಇವತ್ತು ಒಬ್ಬ ಹಿರಿಯ ಕಲಾವಿದ ಅಂತ ಹೇಳ್ತಾ ಇರುವಂತ ನಮ್ಮ ಜಗ್ಗೇಶ್ ಅವರು ತೋತಾಪುರಿಯ ರಾಗವನ್ನ ಎತ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕಥೆಗಳಲ್ಲೇ ಕಥೆಗಳಿಂದಲೇ ಹೆಸರುವಾಸಿಯಾದಂತ ಕನ್ನಡ ಚಿತ್ರರಂಗ ಒಂದು ಕಾಲದಲ್ಲಿತ್ತು ಆ ಚಿತ್ರಗಳನ್ನ ರಿಮೇಕ್ ಮಾಡ್ತಿದ್ರು ಡಬ್ ಮಾಡ್ತಾ ಇದ್ರು ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಜ್ಞಾನದಲ್ಲಿ ಚಿತ್ರಕಥೆಯಲ್ಲಿ ಜನರನ್ನು ಹಿಡಿದಿಟ್ಟುಕೊಳ್ಳುವಂತದಕ್ಕೆ ಇವತ್ತಿನ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತಿನ ನಟರುಗಳು ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಂಡು ಇವತ್ತು ಚಿತ್ರಗಳನ್ನು ಗೆಲ್ಲಿಸ್ತಾ ಇದ್ದಾರೆ ಅದನ್ನೇ ಹೇಳಿದೆ ಸೀಮಿತ ಮಾರುಕಟ್ಟೆ ಅಂತ ಅಪವಾದವನ್ನ ತೆಗೆದು ಹಾಕಿ ಇವತ್ತು ಬೇರೆ ಬೇರೆ ರಾಜ್ಯಗಳು ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದಾಗ ನಾವು ಖುಷಿ ಪಡ್ಬೇಕಲ್ವಾ ನಮ್ಮ ಚಿತ್ರರಂಗ ಈ ಮಟ್ಟಿಗೆ ಬೆಳೆದಿದೆ ಅಂತ ಖುಷಿ ಪಡ್ಬೇಕಲ್ಲ ನಾವು ವೀಕ್ಷಕರು ಆದ್ರೆ ಅದೇ ಚಿತ್ರರಂಗದಲ್ಲಿ ನಮ್ಮನ್ನ ಈ ಮಟ್ಟಿಗೆ ಬೆಳೆಸಿದೆ ಅಂತ ಹೇಳುವಂತಹ ಜಗ್ಗೇಶ್ ಅವರು ತೋತಾಪುರಿ ಸಿನಿಮಾ ನೋಡಿಲ್ಲ ನಾನು ಸಿನಿಮಾ ನೋಡಿಲ್ಲ ನನ್ನ ಪ್ರೋತ್ಸಾಹ ಕೊಟ್ಟಿಲ್ಲ ರಜನಿಕಾಂತ್ ನೋಡ್ರಿ ಇನ್ನೊಬ್ಬರನ್ನ ನೋಡ್ರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಹೋಗ್ರಿ ತೋತಾಪುರಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಬರುವಂತಹ ಏನು ಸನ್ನಿವೇಶಗಳನ್ನ ನೀವು ನೋಡಿದ್ರೆ ಬಹುತೇಕ ಡಬಲ್ ಮೀನಿಂಗ್ ದ್ವಂದ್ವ ಡೈಲಾಗ್ಗಳು ಡಬಲ್ ಮೀನಿಂಗ್ ನೀವು ಬೇಕಿತ್ತ ಒಬ್ಬ ಹಿರಿಯ ನಟ ಒಬ್ಬ ಹಾಸ್ಯ ಕಲಾವಿದ ಒಬ್ಬ ನಾಯಕ ನಟ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿರುವಂತಹ ಜಗ್ಗೇಶ್ ಅವರಿಗೆ ಈ ರೀತಿಯಾದಂತಹ ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳನ್ನು ತುರುಕಿ ಆ ಸಿನಿಮಾವನ್ನ ಗೆಲ್ಲಿಸ್ಬೇಕಾ ಅದು ಗೆಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಹೊಣೆ ಯಾರು ಪ್ರಬುದ್ಧತೆ ಇರ್ಬೇಕಲ್ವ ಒಂದು ಚಿತ್ರ ಅವರು ಜಗ್ಗೇಶ್ ಅವರು ಚಿತ್ರ ಮಾಡ್ತಾರೆ ಅಂತಂದ್ರೆ ಅವರದ್ದು ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೇಕಲ್ವ ಬರೀ ಆತರ ಡಬಲ್ ಮೀನಿಂಗ್ ಡೈಲಾಗ್ಸ್ ಮಾಡೋದಕ್ಕೆ ಬಹಳಷ್ಟು ಸಿನಿಮಾಗಳು ಬಂದಿದ್ದಾವೆ ಸಣ್ಣ ಪುಟ್ಟ ಸಿನಿಮಾಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೇವೆ ಒಬ್ಬ ಹಿರಿಯ ನಟ ಜಗ್ಗೇಶ್ ಅವರು ಬರೀ ಚಿತ್ರನಟ ಮಾತ್ರ ಅಲ್ಲ ಜಗ್ಗೇಶ್ ಅವರು ತುರುವೇಕೆರೆಯಿಂದ ಕಾಂಗ್ರೆಸ್ ಇಂದ ಬಿ ಫಾರಂ ತಗೊಂಡು ಬಲವಂತದಿಂದ ಬಿ ಫಾರಂ ತಗೊಂಡು ಎಂಎಲ್ಎ ಆದಂತವರು ಅಷ್ಟೇ ವೇಗವಾಗಿ ವಾಪಸ್ ಬಂದು ರಾಜೀನಾಮೆ ಕೊಟ್ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾದವರು ಎಂಎಲ್ಸಿ ಆದವರು ಬಿಎಂಟಿಸಿ ಉಪಾಧ್ಯಕ್ಷರಾದಂತವರು